ನನ್ನ ಹೆಸರು ಅನುಪಮ ಅಂತ ನಾನು ಮಾಗಡಿಯಿಂದ ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮನಗಳನ್ನು ತಿಳಿಸುತ್ತೇನೆ ನಾನು 2006 ರಲ್ಲಿ ಈ ಧ್ಯಾನಕ್ಕೆ ಬಂದೆ ನಮ್ಮ ಅಕ್ಕನಿಂದ ಬಂದಿದ್ದೆ ಧ್ಯಾನಕ್ಕೆ ನಾನು 2000 ದಿಂದ ಎಸ್ಎಸ್ವೈಗೆ ಹೋಗ್ತಾ ಇದ್ದೆ ಆದರೆ ಅದರಲ್ಲಿ ಮಂತ್ರೋಪದೇಶ ಮಾಡಿದ್ರು ಒಂದು ಕಾಲು ಗಂಟೆ ಧ್ಯಾನ ಮಾಡ್ಕೊಂತ ಇದ್ದೆ ಅಷ್ಟೇ ಅಂದ್ರೆ 2006 ರಲ್ಲಿ ನಮ್ಮೂರಿಗೆ ಮಾಗಡಿಯಲ್ಲಿ ಅಂಬಿಕಾ ಅವರು ಇದನ್ನ ಮಾಗಡಿಗೆ ಗುರುಗಳನ್ನ ಕರ್ಕೊಂಡು ಬಂದು ಧ್ಯಾನ ಕ್ಲಾಸಸ್ ಶುರು ಮಾಡಿದಾಗ ನಮ್ಮ ಅಕ್ಕ ಬಂದು ಈ ತರ ಹೇಳಿದ್ರು ಈ ತರ ಕ್ಲಾಸಸ್ ಎಲ್ಲ ಆಗ್ತಾ ಇದೆ ಬಾ ಅಂತ ಆವಾಗ ನಾನು ಕ್ಲಾಸಸ್ ಗೆ ಹೋಗಕ್ಕೆ ಶುರು ಮಾಡಿದೆ ಇದು ಕ್ಲಾಸಸ್ ಬಂದ ಮೇಲೆ ನನಗೆ ತುಂಬಾನೇ ಚೇಂಜಸ್ ಆಗಿದೆ ನಾನು ಮೊದಲಿಗೆ ನಾನು ಹೆಂಗಿದೆ ಅಂದ್ರೆ ನಾನು ಮದುವೆ ಆದ್ಮೇಲೆ ನಾನು 10 ವರ್ಷ ತನಕ ನಾನು ಮನೆಯಿಂದ ಆಚೆಗೆ ಬಂದಿರಲಿಲ್ಲ ನನ್ನ ಸ್ವಭಾವ ಹೆಂಗೆ ಅಂದ್ರೆ ತುಂಬಾ ಬೇಗ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದು ದುಃಖ ಪಡೋದು ಅದೇ ಸ್ಥಿತಿಯಲ್ಲಿ ಒಂದು 2-3 ದಿನ ಆದ್ರೂ ಅದೇ ಸ್ಥಿತಿಯಲ್ಲಿ ಇರ್ತಾ ಇದ್ದೆ ಅದರಿಂದ ಆಚೆ ಬರ್ತಾ ಇರಲಿಲ್ಲ ತುಂಬಾ ನಮ್ಮ ಯಜಮಾನರು ಬೇರೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಇತ್ತು ಅವರಿಗೆ ಅವರು ಸ್ವತಂತ್ರವಾಗಿ ಇರಕ್ಕೆ ಆಗ್ತಾ ಇರಲಿಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಒಂದರ ಎಲ್ಲ ಅವರು ಹೇಳ್ದಂಗೆ ಕೇಳಬೇಕು ನಮ್ಮ ಭಾವನೆಗಳಿಗೆ ಅಲ್ಲಿ ಏನು ಇದು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ ಸೋ ಹಿಂಗಿದಾಗ ನಾನು ಈ ಧ್ಯಾನಕ್ಕೆ ಬಂದ ಮೇಲೆ ನನ್ನಲ್ಲಿ ತುಂಬಾ ಬದಲಾವಣೆಗಳಾಯಿತು ನಮ್ಮ ಯಜಮಾನರಲ್ಲೂ ಕೂಡನು ತುಂಬಾ ಬದಲಾವಣೆಗಳಾಯಿತು ಪ್ರತಿಯೊಂದು ವಿಷಯನ ನಾನು ಈಜಿಯಾಗಿ ತಗೊಳ್ಳೋದಿಕ್ಕೆ ಶುರು ಮಾಡಿದೆ ಅದರಿಂದ ಇದನ್ನ ಈ ಧ್ಯಾನ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡ ಮೇಲೆ ತುಂಬಾನೇ ಚೇಂಜಸ್ ಆಯಿತು ನಮ್ಮ ಯಜಮಾನರು ತುಂಬಾ ಅಂದ್ರೆ ತುಂಬಾ ಚೇಂಜ್ ಆದ್ರು ನನಗೆ ಏನಿಕ್ಕೂ ಅವರು ಆಚೆ ಹೋಗಕ್ಕೆ ಬರಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಅಂತದು ಧ್ಯಾನಕ್ಕೆ ಬಂದ ಮೇಲೆ ಅವರೆಲ್ಲದಕ್ಕೂ ಪರ್ಮಿಷನ್ ಕೊಡೋದಕ್ಕೆ ಶುರು ಮಾಡಿದ್ರು ತುಂಬಾ ಇವಾಗ ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಆಗಿದ್ದೀನಿ ಇವಾಗ ಹೋದ ವರ್ಷ ನಮ್ಮ ಯಜಮಾನರಿಗೆ ಒಂದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಆವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಅವರು ICUಯಲ್ಲಿದ್ದರು ಆವತ್ತು ಉಳ್ಕೊಳ್ಳೋದಕ್ಕೆ ನಮಗೆ ಡಾಕ್ಟರ್ ಪರಿಚಯ ಇರೋದ್ರಿಂದ ನಮ್ಗೆ ಅಲ್ಲೊಂದು ರೂಮ್ ಅಲಾಟ್ ಮಾಡಿಕೊಟ್ಟಿದ್ರು ನಾವು ಅಲ್ಲಿ ಉಳ್ಕೊಂಡಿದ್ವಿ ನಾವು ಇಲ್ಲಿ ಮಾಗಡಿಯಲ್ಲಿ 8 ಜನ ನಾವು ರೆಗ್ಯುಲರ್ ಆಗಿ ಧ್ಯಾನ ಮಾಡ್ತಾ ಇದ್ವಿ ನಮ್ಮದು 8 ಜನದೊಂದು ಟೀಮ್ ಇದೆ ರೆಗ್ಯುಲರ್ ಆಗಿ ಧ್ಯಾನ ಮಾಡ್ತಾ ಇದ್ರೆ ಅಲ್ಲಿ ನಮಗೆ ಹೈಯರ್ ವರ್ಲ್ಡಿಂದ ಮೆಸೇಜ್ ಬಂದಿತ್ತು ಬೆಳಗಿನ ಜಾವ 2-4 ಗಂಟೆ ತನಕ ನೀವು ಲೈಫ್ ಲಾಂಗ್ ಧ್ಯಾನ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಮೆಸೇಜ್ ಬಂದಿತ್ತು ಸರಿ ನಾವು ಪ್ರತಿದಿನ ಹಾಗೆ ಮಾಡ್ಕೊತಾ ಇದ್ವಿ ಅಲ್ಲಿ ಹಾಸ್ಪಿಟಲಲ್ಲಿ ಇದ್ದಾಗ್ಲೂ ನಾನು ಹೆಂಗೆ ರೂಮ್ ಅಲಾಟ್ ಮಾಡಿಕೊಟ್ಟಿದ್ರಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ 2 ಗಂಟೆಗೆ ಧ್ಯಾನಕ್ಕೆ ಕೂತ್ಕೊಂಡೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಅಲ್ಲಿ ಹಾಸ್ಪಿಟಲಲ್ಲಿ ಎಷ್ಟೋ ವರ್ಷಗಳಿಂದ ಯಾರಾದರೂ ಆ ರೂಮಲ್ಲಿ ಸತ್ತಿರೋರು ಹಾಗೇನಾದರೂ ಇದ್ದರೋ ಏನೋ ತುಂಬ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಇತ್ತು ಅವ್ರು ಹೆಂಗೆ ನಾನು ಧ್ಯಾನಕ್ಕೆ ಕೂತಿದ್ರೆ ನಾನು ಕೂತಿರೋ ಚೇರೇ ಫುಲ್ಲು ಗಿರಗಿರ ಅಂತ ತಿರುಗ್ತಾ ಇತ್ತು ಅಷ್ಟು ಜೋರಾಗಿ ತಿರುಗ್ತಾ ಇತ್ತು ನನಗೆ ಅದು ಫುಲ್ಲು ಹೆಂಗೆ ಒಂದು ಸೆಕೆಂಡು ನನಗೆ ಅಲ್ಲಿ ಕೂರೋಕ್ಕಾಗಲಿಲ್ಲ ಆ ಥರ ಆಯಿತು ನಾನು ಭಯ ಪಡಲಿಲ್ಲ ಯಾಕೆಂದರೆ ನಾನು ಈ ಧ್ಯಾನಕ್ಕೆ ಬಂದಮೇಲೆ ತುಂಬಾ ಧೈರ್ಯ ಬಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಸೊ ನಾನು ಭಯ ಪಡದೆ ಮಾಸ್ಟರ್ಸ್ನ ನಮ್ಮ ಗುರುಗಳನ್ನೆಲ್ಲ ನಾನು ಇನ್ವೈಟ್ ಮಾಡಿಕೊಂಡು ನೀವೇನು ಮಾಡಿದ್ರೂ ನಾನು ಭಯ ಪಡೋದಿಲ್ಲ ಎಷ್ಟೇ ಹೆದರ್ಸ್ತಿರೋ ಹೆದರ್ಸ್ರಿ ನಾನು ಹೆದರ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ದೃಢ ಸಂಕಲ್ಪ ಮಾಡಿಕೊಂಡು ಹಾಗೆ ಕೂತ್ಕೊಂಡೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಫುಲ್ಲು ಎಲ್ಲರೂ ಹೊರಟೋದ್ರೆ ಎಲ್ಲ ಕ್ಲಿಯರ್ ಆಗೋಯಿತು ಇದು ತುಂಬಾ ನನಗೆ ಲೈಫಲ್ಲಿ ಎಷ್ಟು ಆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂದರೆ ಅದನ್ನು ಹೇಳ್ಕೊಳ್ಳೋದಿಕ್ಕಾಗಲ್ಲ ಅಷ್ಟು ಇದಾಗಿತ್ತು ಸೊ ಹೀಗೆ ನಾನು ಈ ಧ್ಯಾನಕ್ಕೆ ಬಂದಮೇಲೆ ತುಂಬಾ ಲೈಫಲ್ಲಿ ಚೇಂಜಸ್ ಆಗಿದೆ ತುಂಬಾ ಹ್ಯಾಪಿ ಆಗಿದ್ದೀನಿ ಅದು ಮಾತುಗಳಲ್ಲಿ ಹೇಳ್ಕೊಳ್ಳೋದಿಕ್ಕಾಗಲ್ಲ ಅಷ್ಟು ಹ್ಯಾಪಿ ಆಗಿದ್ದೀನಿ ಇವಾಗ ಎಲ್ಲರೂ ಈ ಧ್ಯಾನ ಕಲ್ತ್ಕೊಳ್ಳಿ ಈ ಆನಾಪಾನ ಸತಿ ಧ್ಯಾನ ಕಲ್ತ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ PMC ಚಾನಲ್ ಕನ್ನಡ ಚಾನಲಿಂದ ತುಂಬಾ ಉಪಯೋಗ ಆಗ್ತಾ ಇದೆ ಪ್ರತಿಯೊಬ್ಬರು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರೂ ವೀಕ್ಷಿಸಿ ಎಲ್ಲರಿಗೂ ಇದರಿಂದ ತುಂಬಾ ಜ್ಞಾನ ಸಿಗ್ತಾ ಇದೆ ಧ್ಯಾನದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಇದನ್ನು ವೀಕ್ಷಿಸಬೇಕು ಅಂತ ತುಂಬಾ
ಇಷ್ಟಪಡ್ತೀನಿ. ಹಲೋ ಗೆಳೆಯರೇ, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ.